ಹೀರೋ ಎರಡು ಕಡೆಗಳಲ್ಲಿ ರನ್ನಿಂಗ್ ಸಕ್ಸಸ್ಫುಲಿ ಒಂದು ಥಿಯೇಟರಲ್ಲಿ ಇನ್ನೊಂದು ಪೈರಸಿಲಿ ಬಹಳ ಬೇಜಾರಿನ ವಿಷಯ ಏನಂತಂದ್ರೆ ಇಡೀ ಊರು ಮಲಗಿದ್ದಾಗ ಒಂದು ಆಡಿಯನ್ಸ್ಗೆ ಒಂದು ಎಂಟರ್ಟೈನ್ ಮಾಡೋಣ ಅನ್ನೋ ಒಂದು ಇಂಟೆನ್ಷನಲ್ಲಿ ತುಂಬ ಕ್ವಿಕ್ಕಾಗಿ ಒಂದು ಸಿನಿಮಾ ಮಾಡಕ್ಕೆ ಹೊರಡ್ತೀವಿ ಅದಕ್ಕೆ ನಾವು ಅದನ್ನು ಯಾವ ಪ್ಲಾಟ್ಫಾರ್ಮಲ್ಲಿ ಹಾಕ್ತೀವಿ ಅನ್ನೋ ಒಂದು ಅಂದಾಜು ಸಿಗಲ್ಲ ನಮಗೆ ಲೇಟರ್ ಥಿಯೇಟರ್ ಓಪನ್ ಆದಾಗ ನಾವು ಓಕೆ ಅದಕ್ಕೆ ತಕ್ಕನಾದಂಥ ಎಲ್ಲ ಕೆಲಸಗಳು ಮಾಡಿಕೊಂಡು ಥಿಯೇಟರ್ ತೊಗೊಂಡ್ಬರ್ತೀವಿ ಬಹುತೇಕ ಜನರಿಗೆ ಪ್ರೇಕ್ಷಕರಿಗೆ ಸಿನಿಮಾ ತುಂಬ ಇಷ್ಟ ಆಗುತ್ತೆ ತುಂಬ ಅದ್ಭುತವಾದಂಥ ರಿವ್ಯೂಸ್ ಕೊಟ್ಟಿದ್ದಾರೆ ಬಟ್ ಸಿನಿಮಾ ರಿಲೀಸ್ ಆಗಿ ಮೂರನೇ ದಿನಕ್ಕೆ ಇವತ್ತು ಪೈರಸಿ ಕಾಪಿಗಳು ಎಷ್ಟು ಹರಿದಾಡ್ತಾ ಇದೆ ಅಂತಂದರೆ ನಮಗೆ ಲಿಟ್ರಲಿ ಆ್ಯಂಟಿ ಪೈರಸಿ ಟೀಮ್ ಜೊತೆ ಕೂತ್ಕೊಂಡು ನಾವು ಆ ಲಿಂಕ್ಗಳನ್ನು ತೆಗೆದು 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 ಕಂಟಿನ್ಯೂಸ್ಲಿ ಬರ್ತಾನೆ ಇದೆ ಸೊ ಒಂದು ಥಿಯೇಟರ್ ಒಳಗಡೆ ಕ್ಯಾಮ್ರಾ ತೊಗೊಂಡು ಹೋಗಿ ಇಡೀ ಸಿನಿಮಾನ ಶೂಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತಾರೆ ಅಂತಂದರೆ ಥಿಯೇಟರ್ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಆಗೇಸ್ ಒಂದು ಒಂದು ವರ್ಷ ಚಿಲ್ಲರೆ ನಮಗೆ ಥಿಯೇಟ್ರೇ ಓಪನ್ ಇಲ್ಲ ಅಂಥದ್ರಲ್ಲಿ ಇವತ್ತು ಥಿಯೇಟ್ರ್ ಓಪನ್ ಆಗಿದೆ ಓಪನ್ ಆಗಿ ಅದರಲ್ಲಿ ಸಿನಿಮಾ ಶುರುವಾದಾಗ ಮೊಬೈಲ್ಗಳನ್ನು ಬೇರೆ ಕ್ಯಾಮ್ರಾಗಳನ್ನು ಹೆಂಗೆ ಅಲೋ ಮಾಡ್ತಾರೆ ಶೂಟ್ ಮಾಡೋದಕ್ಕೆ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ಇದು ಹೊಸ ಸಮಸ್ಯೆ ಅಂತಲ್ಲ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಇನ್ಫ್ಯಾಕ್ಟ್ ಪೈಲ್ವನ್ಗೂ ಕೂಡ ಆಗಿತ್ತಿದ್ದು ಸುಮಾರಷ್ಟು ಸಿನಿಮಾಗಳಿಗೆ ದೊಡ್ಡ ದೊಡ್ಡ ನಟರ ಸಿನಿಮಾಗಳಿಗೆ ಇದು ನಡೀತಾನೆ ಇತ್ತು ಈ ರೀತಿ ಸಿನಿಮಾಗಳು ಬಂದಾಗಲೂ ಕೂಡ ಇದಾಗುತ್ತೆ ಅಂತಂದರೆ ಭಾಳ ಬೇಸರದ ಸಂಗತಿ ಸೇಮ್ ಟೈಮ್ ಈ ಥರದ ಪ್ಲ್ಯಾಟ್ಫಾರ್ಮ್ಗಳು ಈ ಥರದ ವೆಬ್ಸೈಟ್ಗಳು ಏನಕ್ಕೆ ಬ್ಯಾನ್ ಮಾಡ್ತಿಲ್ಲ ಅಂತ ನನಗೆ ಅರ್ಥ ಆಗ್ತಿಲ್ಲ ತುಂಬ ಜನ ಇದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ ನಮ್ಮ ಬುಡಕ್ಕೆ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಇನ್ಫ್ಯಾಕ್ಟ್ ನೀವು ಕೇಳ್ಬೋದು ಇವಾಗ ಏನು ನೀವಾಗ ಮಾತಾಡ್ತಿದ್ದೀರಲ್ಲ ಅಂತ ನಾನು ಕಿರಿಪಾಡ ಟೈಮಿಂದ ಮಾತಾಡ್ತಾನೆ ಇದ್ದೀನಿ ಸೇಮ್ ಟೈಮ್ ಯಾವುದ್ಯಾವುದು ವೆಬ್ಸೈಟ್ಗಳನ್ನು ಯಾವುದ್ಯಾವುದು ಆ್ಯಪ್ಗಳನ್ನು ಯಾವುದ್ಯಾವುದು ಕಾರಣಗಳಿಗೆ ಇವತ್ತು ಬ್ಯಾನ್ ಮಾಡ್ತಾರೆ ಬಟ್ ಇಂಥ ಪೋರ್ಟಲ್ಗಳನ್ನು ಇಂಥ ವೆಬ್ಸೈಟ್ಗಳನ್ನು ಏನಕ್ಕೆ ಬ್ಯಾನ್ ಮಾಡಲ್ಲ ಅಂತ ಗೊತ್ತಾಗ್ತಿಲ್ಲ ಜನರು ನನ್ನ ರಿಕ್ವೆಸ್ಟ್ ಇಷ್ಟೆ ನನಗೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲಿ ಎಲ್ಲೆಲ್ಲಿ ಇದ್ದೀನಿ ನಾನು ನಿಮಗೆ ಸಿಕ್ಕಿದಂಥ ಲಿಂಕ್ಗಳನ್ನು ಅಟ್ಲೀಸ್ಟ್ ನಮ್ಗೆ ಕಳಿಸಿ ಅದನ್ನು ತೆಗೆಯೋ ಪ್ರಯತ್ನ ಮಾಡ್ತೀವಿ ಇದನ್ನು ಸಂಪೂರ್ಣವಾಗಿ ನಿಲ್ಲಿಸೋಕ್ಕೆ ನಮ್ಮ ಕೈಯಲ್ಲಂತೂ ಸಾಧ್ಯ ಇಲ್ಲ ಅಟ್ಲೀಸ್ಟ್ ಜನರು ಸಹಕಾರ ಮಾಡಿದ್ರೆ ಹೆಚ್ಚು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ಮೋಸ್ಟ್ಲಿ ಸಿನಿಮಾ ಚಿತ್ರರಂಗ ಉಳಿಯುತ್ತೆ ಅಂತ ಅನ್ಕೊಂಡಿದ್ದೀನಿ SSTV ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.